ಅಧಿಕಾರದ ಗದ್ದುಗೆ ಏರಿರೋ ಕಾಂಗ್ರೆಸ್ ಗೆ ಬಿಜೆಪಿ ವಿರುದ್ಧ ಬ್ರಹ್ಮಾಸ್ತ್ರ ಒಂದು ಸಿಕ್ಕಂತಾಗಿದೆ ವಿಧಾನಸಭೆ ಸೋಲಿನ ಶಾಕ್ ನಲ್ಲಿರೋ ಕೇಸರಿ ಪಡೆಗೆ ಕಾಂಗ್ರೆಸ್ ಮತ್ತೊಂದು ಶಾಕ್ ಕೊಡೋದಕ್ಕೆ ಸಜ್ಜಾಗಿದೆ ಬಿಜೆಪಿ ಅವಧಿಯಲ್ಲಿ ನಡೆದಿದ್ದಂತ ಹಗರಣಗಳ ಫೈಲ್ ಗಳಿಗೆ ಹಿಡಿದಿರುವಂತ ಧೂಳನ್ನ ಕೆಡವಿ ಪುಟಗಳನ್ನ ತಿರುವಿ ಹಾಕ್ತಾ ಇದೆ ತನಿಖೆ ಅನ್ನೋ ಅಸ್ತ್ರಕ್ಕೆ ಸಾಣೆ ಹಿಡಿದು ಸಮರಕ್ಕೆ ರೆಡಿ ಆಗಿದೆ ಕಾಂಗ್ರೆಸ್ ವಿಧಾನಸಭೆ ಚಕ್ರವ್ಯೂಹವನ್ನ ಭೇದಿಸಿ ಗೆಲುವಿನ ಗದ್ದುಗೆ ಏರಿರುವ ಕಾಂಗ್ರೆಸ್ ಲೋಕಸಭೆ ಗೆಲ್ಲಲು ಶಸ್ತ್ರಾಭ್ಯಾಸ ನಡೆಸುತ್ತಾ ಇದೆ ರಾಜ್ಯ ಗೆದ್ದ ಉತ್ಸಾಹದಲ್ಲಿರುವ ಕೈಕಲಿಗಳು ಕೇಸರಿ ಪಡೆಯನ್ನ ಕೆಣಕಲು ಹೊಸ ಅಸ್ತ್ರವನ್ನ ಅಣೆಗೊಳಿಸಿದ್ದಾರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿರುವ ಗೋಲ್ ಮಾಲ್ಗಳನ್ನೇ ಗುರಿಯಾಗಿಸಿಕೊಂಡು ಕಾಂಗ್ರೆಸ್ ನಾಯಕರು ಹೊಸ ಸಮರಕ್ಕೆ ಮುಂದಾಗಿದ್ದಾರೆ ಈ ಮೂಲಕ ವಿಧಾನಸಭೆ ಸೋಲಿನ ಶಾಕ್ ನಲ್ಲಿರುವ ಕೇಸರಿ ಕಲಿಗಳಿಗೆ ಕೈಪಡೆ ಮತ್ತೊಂದು ಶಾಕ್ ನೀಡಲು ಸಜ್ಜಾಗಿದೆ ಮಾಜಿ ಸಚಿವರನ್ನ ಕಟ್ಟಿ ಹಾಕಲು ಕೈಪಡೆಯ ರಣತಂತ್ರ ಅಧಿಕಾರದ ಚುಕ್ಕಾಣಿ ಹಿಡಿದ ಬಳಿಕ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದ್ದ ಒಂದೊಂದೇ ಸ್ಕ್ಯಾಮ್ಗಳನ್ನು ಕಾಂಗ್ರೆಸ್ ಕೆದಕುತ್ತಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದ ಒಂದೊಂದೇ ಹಗರಣಗಳ ಫೈಲಿಗೆ ಮೆತ್ತಿರುವ ಧೂಳನ್ನು ಕೊಡವಲು ಕಾಂಗ್ರೆಸ್ನ ನೂತನ ಸಚಿವರು ರೆಡಿಯಾಗಿದ್ದಾರೆ ಈಗಾಗಲೇ ಚಾಮರಾಜನಗರ ಆಕ್ಸಿಜನ್ ದುರಂತದ ಫೈಲ್ ಟೇಬಲ್ ಇಂದ ಟೇಬಲ್ಗೆ ವರ್ಗಾವಣೆಯಾಗ್ತಾ ಇದೆ ದುರಂತದ ವೇಳೆ ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ಗೆ ತನಿಖೆಯ ಶಾಕ್ ನೀಡಲು ಕೈಪಡೆ ಸಜ್ಜಾಗ್ತಾ ಇದೆ ದುರಂತಕ್ಕೆ ಕಾರಣ ದುರಂತದ ಹಿಂದಿನ ಕಾಣದ ಕೈಗಳ ಕಳ್ಳಾಟವನ್ನ ಕಲೆ ಹಾಕಲು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮುಂದಾಗಿದ್ದಾರೆ ಸಮ್ಮಿಶ್ರ ಸರ್ಕಾರ ಕೆಡವಿದ್ದ ಸೇಡು ತೀರಿಸಿಕೊಳ್ಳಲು ಕೈ ಪ್ಲಾನ್ ಚಾಮರಾಜನಗರದ ಆಕ್ಸಿಜನ್ ದುರಂತದ ಅಸಲಿ ಸತ್ಯವನ್ನ ಬಯಲಿಗೆಳೆಯಲು ಕಾಂಗ್ರೆಸ್ ಸರ್ಕಾರ ಸಿದ್ಧತೆ ನಡೆಸಿದೆ ಈ ಮೂಲಕ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಕಟ್ಟಿಹಾಕಲು ಕೈಪಡೆ ತಂತ್ರವನ್ನ ರೂಪಿಸಿದೆ ಈ ಪ್ರಕರಣದ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆಸಕ್ತಿ ತೋರಿದ್ದು ಸಚಿವರೊಂದಿಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸಚಿವ ಎಂಸಿ ಸುಧಾಕರ್ ಕೆಎಚ್ ಮುನಿಯಪ್ಪ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಈ ತನಿಖೆ ಬಗ್ಗೆ ದನಿ ಎತ್ತಿದ್ದಾರೆ ಸಮ್ಮಿಶ್ರ ಸರ್ಕಾರವನ್ನ ಕೆಡವಿದ ಪ್ರಮುಖ ವಲಸಿಗರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಕೂಡ ಒಬ್ಬರಾಗಿರೋದ್ರಿಂದ ಕಾಂಗ್ರೆಸ್ ಈ ಕೇಸ್ ಬಗ್ಗೆ ಸ್ವಲ್ಪ ಜಾಸ್ತಿಯೇ ಆಸಕ್ತಿ ತೋರಿಸ್ತಾ ಇದೆ ಬಿಜೆಪಿ ಅವಧಿಯ ಹಗರಣಗಳ ತನಿಖೆಯಲ್ಲಿ ಗೊಂದಲ ತನಿಖೆಗೆ ಹಲವು ಸಚಿವರು ಆಗ್ರಹ ಕೆಲವರ ವಿರೋಧ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದ್ದ ಕೆಲ ಹಗರಣಗಳ ತನಿಖೆ ನಡೆಸಲು ಕಾಂಗ್ರೆಸ್ ಮುಂದಾಗಿದೆ ಆದರೆ ಕೆಲ ಹಗರಣಗಳ ಬಗ್ಗೆ ಕೈಪಾಳ್ಯದಲ್ಲೇ ಗೊಂದಲ ಮನೆ ಮಾಡಿದೆ ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ ಪಠ್ಯ ಪರಿಷ್ಕರಣೆ ಭೂಮಿ ಹಂಚಿಕೆ ಹಗರಣಗಳ ತನಿಖೆ ನಡೆಸಬೇಕೋ ಬೇಡವೋ ಅನ್ನೋದರ ಬಗ್ಗೆ ನಾಯಕರು ಗೊಂದಲಕ್ಕೆ ಸಿಲುಕಿದ್ದಾರೆ ತನಿಖೆಗೆ ಹಲವು ಸಚಿವರು ಆಗ್ರಹಿಸಿದರೆ ಇನ್ನೂ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ ದ್ವೇಷದ ರಾಜಕೀಯ ಬೇಡವೆಂದು ಕೂಡ ಕೆಲ ಸಚಿವರು ಈ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ಟಿನಲ್ಲಿ ಅಧಿಕಾರದ ಆರಂಭದಲ್ಲಿ ಕೇಸರಿ ಪಡೆಯನ್ನ ಕೆಣಕಲು ಮುಂದಾಗಿರುವ ಕಾಂಗ್ರೆಸ್ ತನಿಖೆಯ ಅಸ್ತ್ರಕ್ಕೆ ಸಾಣೆ ಹಿಡಿಯಲು ಸಜ್ಜಾಗಿದೆ ಈ ಮೂಲಕ ಲೋಕಸಭೆ ಚುನಾವಣೆಯಲ್ಲೂ ಬಿಜೆಪಿ ಬಲವನ್ನ ಕುಗ್ಗಿಸಿ ಹೆಚ್ಚಿನ ಸ್ಥಾನ ಗೆಲ್ಲುವ ಹಂಬಲದಲ್ಲಿದೆ ಗಣಪತಿ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಫಸ್ಟ್ ಪ್ರತಿಕ್ಷಣ